ನಮಸ್ಕಾರ ಓ ಆತ್ಮೀಯರೇ, ಇದು ಶಯದೇವಿ ಸುತಿ ಮರವಂತಿಯವರ ಸಾರಥ್ಯದಲ್ಲಿನ ಜೆಜಿಎಸ್ ಶ್ರುತಿ ಸಾಗರ ಕ್ರಿಯೇಷನ್ಸ್ ಸಾದರಪಡಿಸುವಂತಹ ಜೀವನ ಜ್ಯೋತಿ, ಅರ್ಥಾತ್ ಈ ಬಾಳಿಗೊಂದು ಭಾವದ ಬೆಳಕು. ಇಂದಿನ ಈ ಜೀವನ ಜ್ಯೋತಿ ಭಾಗ 29ರಲ್ಲಿ ಜೆಜಿಎಸ್ ಶ್ರುತಿ ಸಾಗರ ಪ್ರಸ್ತುತಪಡಿಸುತ್ತಿರುವಂತಹ ವಿಷಯ, ನಾವೆಲ್ಲ ಇಂದು ಈ ಸ್ವಾರ್ಥದ ಪ್ರಪಂಚದಲ್ಲಿ ಜೀವಿಸುತ್ತಿದ್ದೇವೆ. ನಮ್ಮ ಕೆಲ ದೌರ್ಬಲ್ಯಗಳನ್ನೇ ತಮ್ಮ ಲಾಭಾಂಶದ ಅಸ್ತ್ರಗಳನ್ನಾಗಿ ಬಳಸಿಕೊಂಡು ಬಿಡುವ ಸ್ವಾರ್ಥ ಜನಗಳಿರುವ ವಾತಾವರಣದ ಮಧ್ಯೆಯೇ ನಾವೆಲ್ಲರೂ ಇಂದು ಉಸಿರಾಡುತ್ತಿದ್ದೇವೆ ಎನ್ನುವುದನ್ನು ನಾವೆಂದಿಗೂ ಖಂಡಿತ ಮರೆಯಬಾರದು. ನಿಜ, ಸ್ವಪ್ರಯತ್ನದಿಂದ ಮೇಲೇರಿ ಬಂದವರಿಗೆ ಕೆಲವೊಮ್ಮೆ ಸ್ವಂತದವರೇ ಹಿತಶತ್ರುಗಳಾಗಿ ಬಿಡುತ್ತಾರೆ. ಹಾಗಾಗಿ ನಿಮ್ಮವರೇ ಎಂದು ನೀವು ನಂಬಿ ಸದಾ ಬೀಗುವ ಆ ನಿಮ್ಮವರ ಮೇಲೂ ಸಹ ನಿಮಗಿರಲಿ ಬಲು ಕಟ್ಟೆಚ್ಚರ. ಹೌದು ಮಿತ್ರರೇ, ದ್ವಾಪರ ಯುಗದಲ್ಲಿ ದ್ರೋಣಾಚಾರ್ಯರು ತಮ್ಮ ಪ್ರೀತಿಯ ಶಿಷ್ಯನಾದ ಅರ್ಜುನನ ಮಗ ವೀರಬಾಲಕ ಅಭಿಮನ್ಯುವನ್ನ ಚಕ್ರವ್ಯೂಹ ರಚಿಸಿ ಕೌರವರ ಮುಖಾಂತರ ಸಾಯಿಸಿದರು. ಅಂದ್ರೆ ಅರ್ಜುನನಿಗೆ ಮತ್ತು ಅವನ ಮಗ ಅಭಿಮನ್ಯುವಿಗೆ ತಮ್ಮವರೇ ಮೋಸ ಮಾಡಿದ್ರು. ತಮ್ಮವರೇ ಅಭಿಮನ್ಯುವಿನ ಪಾಲಿಗೆ ವಿರೋಧಿಗಳಾದ್ರು. ಇದು ಕೇವಲ ಅಂದಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿತ್ತು ಎನ್ನುವಂತಿಲ್ಲ, ಈ ಕಾಲದಲ್ಲೂ ಸಹ ಇದೇ ತರನಾದ ಚಿಂತನೆಯಾಗಿರಬಹುದು ಅಥವಾ ಕೃತ್ಯವಾಗಿರಬಹುದು. ಇನ್ನೂ ಬದಲಾಗಿಲ್ಲ ಎನ್ನಲು ನಿಜಕ್ಕೂ ವಿಷಾದವೆಂದೆನಿಸುತ್ತಿದೆ. ವಿಪರ್ಯಾಸ ಅಂತಂದ್ರೆ, ಈಗಲೂ ನಮ್ಮಲ್ಲಿ ಕೆಲವರು ತಮ್ಮ ಜೀವನದಲ್ಲಿ ಸಾಕಷ್ಟು ಸೋಲನ್ನು, ಬಹಳಷ್ಟು ಕಷ್ಟ ನಷ್ಟ ನೋವು ಅನುಭವಿಸಿದ್ದರೆ, ತೀವ್ರ ನರಕಯಾತನೆಗೆ ಗುರಿಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಎಲ್ಲಿಯೋ ದೂರದ ಅಥವಾ ಯಾರೂ ಪರಿಚಯವಿಲ್ಲದ ಶತ್ರುಗಳಲ್ಲ, ಬದಲಾಗಿ ಅವರೊಂದಿಗೇನೆ ಇದ್ದು ಅವರೊಡನೆಯೇ ಸದಾ ಬೆರೆತು ಅವರ ಬಗ್ಗೆ ಸಂಪೂರ್ಣ ತಿಳಿದುಕೊಂಡವರು ಅಥವಾ ಅವರ ಸ್ನೇಹವನ್ನು, ಆತ್ಮೀಯತೆಯನ್ನು, ಪ್ರೀತಿಯನ್ನು ಸಂಪಾದಿಸಿ ಗೌರವಾನ್ವಿತ ಸ್ಥಾನಮಾನವನ್ನು ಪಡೆದ ಅವರು ತಮ್ಮವರೇ ಎಂದೆನಿಸಿಕೊಂಡವರಿಂದಲೇ ನಮ್ಮಲ್ಲಿ ಕೆಲವರು ಮೋಸ ಹೋಗಿರುವವರು ಎನ್ನುವ ನಿಗೂಢ ಸತ್ಯವನ್ನು ನಾವಿಂದು ಎಲ್ಲಿಯೂ ಸಹ ಯಾರ ಜೀವನ ಅನುಭವ ಪುಟಗಳಿಂದಲೂ ಸಹ ಹೆಕ್ಕಿ ತೆಗೆದು ಏಕಾಏಕಿ ಒಂದೇ ಸಲಕ್ಕೆ ನಿರಾಕರಿಸುವಂತೆಯೂ ಇಲ್ಲ. ಆದ್ದರಿಂದ ಮಿತ್ರರೇ, ನಮ್ಮವರು ಎಂದೆನಿಸಿಕೊಂಡವರೆಲ್ಲ ಸದಾ ನಮ್ಮವರಾಗಿಯೇ ಇರುತ್ತಾರೆ ಎಂದುಕೊಂಡರೆ, ಅಥವಾ ನಮ್ಮ ಕಷ್ಟಕಾಲದಲ್ಲಿ ಬಂದು ಈ ನಮ್ಮ ಕೈಯನ್ನು ಹಿಡಿದು ತಮ್ಮ ಬಾಳಿನ ದಾರಿಯಲ್ಲಿ ನಮ್ಮನ್ನೂ ಮುನ್ನಡೆಸುತ್ತಾರೆ ಅಂತೆಲ್ಲ ನಾವು ದಿನನಿತ್ಯ ಕನಸು ಕಾಣುತ್ತಾ ಕುಳಿತುಕೊಂಡಿದ್ದರೆ, ನಿಜಕ್ಕೂ ಅದು ನಮ್ಮ ಮೂರ್ಖತನವಾಗಿರಲು ಸಾಧ್ಯತೆ ಇದೆ. ಯಾಕೆಂದರೆ ಇಂದು ನಾವು ಸ್ವಾರ್ಥದ ಪ್ರಪಂಚದಲ್ಲಿ ಜೀವಿಸುತ್ತಿದ್ದೇವೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಇನ್ನು ನಮ್ಮ ಕೆಲ ದೌರ್ಬಲ್ಯಗಳನ್ನೇ ತಮ್ಮ ಲಾಭಾಂಶದ ಅಸ್ತ್ರಗಳನ್ನಾಗಿ ಬಳಸಿಕೊಂಡು ಬಿಡುವ ಇಂತಹ ಸ್ವಾರ್ಥ ಜನಗಳಿರುವ ವಾತಾವರಣದ ಮಧ್ಯೆಯೇ ನಾವೆಲ್ಲರೂ ಇಂದು ಉಸಿರಾಡುತ್ತಿದ್ದೇವೆ ಎನ್ನುವುದನ್ನು ನಾವೆಂದಿಗೂ ಖಂಡಿತ ಮರೆಯಬಾರದು. ಈ ನಿಟ್ಟಿನಲ್ಲಿ ನಮ್ಮನ್ನು ನಾವು ಮೊದಲು ನಂಬಿ ಸದಾ ದುಡಿಯುತ್ತಿರಬೇಕು. ಅದಿಲ್ಲವಾದರೆ ನಮ್ಮಲ್ಲಿ ಬೇಕಾದಷ್ಟು ದುಡ್ಡಿರಬೇಕು. ಎರಡೂ ಕೂಡ ನಮ್ಮಲ್ಲಿ ಇಲ್ಲವೆಂದಾದರೆ ಖಂಡಿತವಾಗಿಯೂ ನಮ್ಮವರೇ ನಮಗೆ ಶತ್ರುವಾಗಿ ಬಿಡುತ್ತಾರೆ ಎನ್ನುವ ಕಟು ಸತ್ಯವನ್ನು ಇಂದಿನ ವಾಸ್ತವ ಜಗತ್ತಿನಲ್ಲಿ ತಿಳಿದು ಬಾಳುವ ಅಗತ್ಯ ನಮ್ಮೆಲ್ಲರಿಗಿದೆ. ಹೌದು, ಪ್ರೀತಿ ದೊಡ್ಡದಲ್ಲ, ನಂಬಿಕೆ ದೊಡ್ಡದು, ಸ್ನೇಹ ದೊಡ್ಡದಲ್ಲ, ವಿಶ್ವಾಸ ದೊಡ್ಡದು. ಸತ್ಯ ಯಾವತ್ತೂ ನಾವು ಯೋಚಿಸಿದಂತೆಯೇ ಇರೋದಿಲ್ಲ. ಆದರೆ ಈ ನಮ್ಮ ಜೀವನ ಅನುಭವ ಮಾತ್ರ ಯಾವಾಗಲೂ ಸತ್ಯವೇ ಆಗಿರುತ್ತದೆ ಎಂಬುದನ್ನು ಅರಿತು ಬಾಳುವ ಅಗತ್ಯ ಇಂದಿನ ನಮ್ಮ ವಾಸ್ತವ ಬದುಕಿಗಿದೆ ಎಂದು ಹೇಳ್ತಾ, ಬೆಳಗಲಿ ನಮ್ಮ ಜ್ಞಾನ ಜ್ಯೋತಿ, ಸದಾ ಬೆಳಗುತ್ತಿರಲಿ ನಮ್ಮ ನಿಮ್ಮೆಲ್ಲರ ಈ ಬಾಳಿನ ಜ್ಯೋತಿ. ಜೀವನ ಜ್ಯೋತಿ ಬಾಳಿಗೊಂದು ಈ ಭಾವದ ಬೆಳಕಿನ ಹಿನ್ನೆಲೆ ಧ್ವನಿಯಾಗಿ ನಾನು ವಿದ್ಯಾಶ್ರೀ ಆಚಾರ್ಯ ಹಾಗೂ ಅಕ್ಷರ ನುಡಿಯಲ್ಲಿ ಸಹಕರಿಸಿದವರು ಶ್ರೀ ಶ್ರೀಧರ್ ಉಚ್ಚಿಲ್, ವರದಿಗಾರರು, ಅಂಕಣಕಾರರು, ಜಾಹೀರಾತುದಾರರು, ಕರ್ನಾಟಕ ಮಲ್ಲ, ಮುಂಬೈ. ಧನ್ಯವಾದಗಳು.